ಬಾರಿ ಬೆಳೆಗಳನ್ನು ಬೆಳೆತಿದ್ದಿರಲ್ಲ ಆ ಎಲ್ಲ ತೋಟಗಳಿಗೆ ಮತ್ತು ಹುಳ ದೋಮೆ ಅವುಗಳು ಆಗ್ತಾವಲ್ಲ ಅವುಗಳಿಗೆ ನೀವು ನಿಯಂತ್ರಣ ಮಾಡಲು ಅಂಗಡಿಯಿಂದ ಔಷಧಿ ತಂದು ಹೊಡೆದು ಎಲ್ಲ ರೊಕ್ಕ ಹೆಚ್ಚಿಗೆ ಆಗ್ತಾವಲ್ಲ ಈಗ ಮನೆಯಲ್ಲೇ ಸಿಗ್ತಕ್ಕಂಥ ವಸ್ತುಗಳಿಂದ ಒಂದು ವಿಧಾನ ಔಷಧಿ ತಯಾರು ಮಾಡ್ಲಿಕ್ಕೆ ನಾವು ತೋರಿಸ್ಕೊಡ್ತೀವಿ. ನೋಡಿ ರೈತ ಬಾಂಧವರೇ, ಈ ಒಂದು ಪದ್ಧತಿಯನ್ನು ಮೈರಾಡ ಸಂಸ್ಥೆಯವರಾದಂಥ ಎಲ್ಲ ಮಕ್ಕಳವರು ಈ ಪದ್ಧತಿಯನ್ನು ತೋರಿಸಿಕೊಡ್ತಾ ಇದ್ದಾರೆ. ನಮಸ್ಕಾರ. ಈ ಒಂದು ಔಷಧಿ ಯಾವ ಥರ ಮಾಡಬೇಕು ಸ್ವಲ್ಪ ನಮ್ಗೆ ತೋರಿಸ್ಕೊಡ್ರಿ. ಆಯ್ತಮ್ಮ, ತೋರಿಸ್ಕೊಡ್ತೀನಿ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ತೋರಿಸ್ಕೊಡ್ತೀನಿ. ಇದು ಶುಂಠಿ ಅದ 1/2 ಕೆಜಿ, ಮೆಣಸಿನಕಾಯಿ 1/2 ಕೆಜಿ, ಬೆಳ್ಳುಳ್ಳಿ 1/2 ಕೆಜಿ, 1 ಲೀಟರ್ ನೀರು ಬೇಕಾಗ್ತದೆ ನಮಗೆ, ಮತ್ತು ಒಂದು ಬಟ್ಟೆ ಬೇಕಾಗ್ತದೆ ಅದು ಸೋಸ್ಕೊಳ್ಳಿಕ್ಕೆ, ಮತ್ತೊಂದು ಬಕೆಟ್ ಬೇಕಾಗ್ತದೆ. ನೋಡ್ರಿ ಅಕ್ಕವರೇ, ಇದು ಎಲ್ಲ ಸಾಮಗ್ರಿಗಳು ತಗೋಬೇಕಂತಂದ್ರಿ, ಎಲ್ಲ ತಗೊಂಡಿದ್ವು. ಇವೆಲ್ಲ ನಾವು ಹೆಂಗ್ ಮಾಡ್ಬೇಕು ರೀ? ಈಗ ಇವೆಲ್ಲ ನಾವು ಸೆಪ್ರೇಟ್ ಸೆಪ್ರೇಟ್ ಆಗಿ ರುಬ್ಬಿಕೊಂಡು ಇಡಬೇಕು ರಾತ್ರಿ. ನೋಡಮ್ಮ, ಈ ತರ ನಾವು ರುಬ್ಬಿಕೊಂಡು ಇಟ್ಟಿವಿ ಸೆಪ್ರೇಟ್ ಸೆಪ್ರೇಟ್ ಆಗಿ. ಇದು ಶುಂಠಿ ಅದ, ಇದು ಮೆಣಸಿನಕಾಯಿ ಅದ, ಇದು ಬೆಳ್ಳುಳ್ಳಿಯಲ್ಲಿ ಸ್ವಲ್ಪ ಸೀಮೆಹಣ್ಣು ನಾವು ಮಿಕ್ಸ್ ಮಾಡಿಟ್ಟಿವಿ. ಸೀಮೆಹಣ್ಣು ಯಾಕೆ ಹಾಕಿದೀವಿ ಅಂದ್ರೆ ಇದ್ರೊಳಗೆ ಹುಳಗಳು ನಿಯಂತ್ರಣ ಆಗೋದಕ್ಕೆ ಇದಕ್ಕೆ ಹಾಕಿವಿ ಇದ್ರೊಳಗೆ ಸ್ವಲ್ಪ ಸೀಮೆಹಣ್ಣು. ಮತ್ತೆ ಯಾವ ತರ ಇದನ್ನು ಮಿಕ್ಸ್ ಮಾಡ್ಬೇಕಂತ ನಾವು ತೋರಿಸ್ಕೊಡ್ತೀವಿ. ಅಕ್ಕವ್ರಿ, ಇದೆಲ್ಲ ಈಗ ಮಿಕ್ಸ್ ಮಾಡಿದ್ವಲ್ಲ, ಇದು ಯಾವ ತರ ಬಕೆಟ್ನಾಗಿ ಕಲಸ್ಬೇಕ್ರಿ? ನೋಡಮ್ಮ, ಇದಕ್ಕೆ 1 ಲೀಟರ್ ನೀರು ತಗೊಳ್ಬೇಕು, ನೀರು ಹಾಕೊಳ್ಬೇಕು ಇದ್ರೊಳಗೆ. ನೀರು ಹಾಕಿ ನಾವು ಇದಕ್ಕೆ ಶುಂಠಿ ತಗೊಂಡು ಶುಂಠಿ ಹಾಕ್ಬೇಕಂತ ಮೊದಲು. ಇದು ಮೆಣಸಿನಕಾಯಿ ಹಾಕಬೇಕು, ಅದು ಬೆಳ್ಳುಳ್ಳಿ ಹಾಕಿ ಈ ಥರ ನಾವು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು. ಸರಿ, ಕಲಸ್ಬೇಕು. ಕಲಸ್ಕೊಂಡು ಮತ್ತೆ ಇದು ಒಂದು ಡಬ್ಬೆ ತಗೊಳ್ಬೇಕು, 1 ಲೀಟರ್ ಹಿಡಿ. ಹಾಗೆ ಅದರಲ್ಲಿ ನಾವು ಬಟ್ಟೆ ಹಾಕಿ ಸೋಸ್ಕೊಳ್ಬೇಕು. ಈ ಥರ ಸೋಸ್ಕೊಳ್ಬೇಕು. ಈ ತರ ಸೋಸ್ಕೊಂಡ ಮೇಲೆ ಇದು 1 ಲೀಟರ್ಗೆ 10 ಲೀಟರ್ ನೀರು ಹಾಕಿ ಅದರಲ್ಲಿ ನಮ್ಗೆ ಏನಂದ್ರೆ ಬದನೆಕಾಯಿಗೆ, ಟೊಮೆಟೋಗೆ, ಕಾಯಿ ಪಲ್ಯಗಳು ಬರ್ತಾವಲ್ಲ ಅದಕ್ಕೆ ನಾವು ಹೊಡಿಬಹುದು. ಇದಕ್ಕೆ ಇದರಿಂದ ರೋಗ ನಿಯಂತ್ರಣವಾಗ್ತದೆ. ಎಲ್ಲ ತರಕಾರಿಗಳಿಗೆ ಬರ್ತದೆ, ನಮ್ಗೆ ಎಲ್ಲ ಬೆಳೆಗಳಿಗೂ ಬರ್ತದೆ. ಇದರಿಂದ ನಾವು ಇವತ್ತು ಇದು ಸ್ಪ್ರೇ ಮಾಡಬಹುದು, ನಾಳೆನೂ ಮಾಡಬಹುದು. ಮತ್ತು ಇದರಿಂದ ತರಕಾರಿಗಳೇ ಹುಳಗಳು ದೋಮೆಗಳು ಬರ್ತಾವಲ್ಲ ಅದಕ್ಕೆ ಹೊಡೆದಾಗ ಅದು ಕೀಟನಾಶಕವಾಗ್ತವ, ಮತ್ತು ಯಾವುದು ರೋಗನೂ ಬರಲ್ಲ ಮುಂದೆ. ಇದರಿಂದ ನಾವು ಕಡಿಮೆ ಖರ್ಚಿನಲ್ಲಿ ಇದು ಬೆಳೆಗಳು ಹೆಚ್ಚು ತಗೊಳ್ಬಹುದು ನಾವು. ಅದಕ್ಕೆ ಈ ವಿಧಾನವನ್ನು ಎಲ್ಲರೂ ರೈತರು ಅಳವಡಿಸ್ಕೊಳ್ಬೇಕಂತ ನಾನು ಕೋರ್ಕೊಳ್ತೀನಿ.